ಇಲ್ಲ, ಬೆಳಿಗ್ಗೆ ರಾಹುಲ್ ಗಾಂಧಿ ಅವರು ಕೋರ್ಟ್ ಕೇಸ್ ಇದೆಯಲ್ಲ, ಸೊ ಬಿಜೆಪಿ ಅವರು ಒಂದು ಸುಳ್ಳು ಕೇಸ್ ಹಾಕಿದ್ದಾರೆ. ಏನಪ್ಪಾ ಅಂದ್ರೆ, ಈಗ ಯತ್ನಾಳೆ ಹೇಳಿದ್ದು 2,000 ಕೋಟಿ ಸಿಎಂ ಇದೆ ಅಂತ, ಆಮೇಲೆ ಕೆಲವು ಪೇಪರ್ ಅಲ್ಲಿ ಬಂದಿತ್ತು ಈ ಇಡ್ಲಿ ವಡೆ ದೋಸೆ ಪೊಂಗಲು ಕಾಫಿ ಟೀ ಹಾಕ್ದಂಗೆ ಒಂದು ರೇಟ್ ಹಾಕಿದ್ರು ಪೇಪರ್, ಅದನ್ನ ನಾವು ಅಡ್ವರ್ಟೈಸ್ಮೆಂಟ್ ಹಾಕಿದ್ದು. ನೀವೇನು ಹೇಳಿದ್ರೆ ನಿಮ್ಗೇನು ಮಾಹಿತಿ ಬಂದಿದ್ದಲ್ಲ, ಆ ಮಾಹಿತಿ ಮೇಲೆ ನಾವು ಅಡ್ವರ್ಟೈಸ್ಮೆಂಟ್ ಹಾಕಿದ್ದು. ಅದರ ಮೇಲೆ ಅವರು ಆಯ್ತು, ನನ್ನ ಮೇಲೆ ಸಿದ್ದರಾಮಯ್ಯವ್ರ ಮೇಲೆ ಹಾಕ್ಲಿ, ನಾನು ಅಡ್ವರ್ಟೈಸ್ಮೆಂಟ್ ಕೊಟ್ಟವ್ ನಾನು, ನಾನು ಅಪೋಸಿಷನ್ ಲೀಡರ್ ಹಾಕ್ಲಿ. ರಾಹುಲ್ ಗಾಂಧಿಗೂ ಇದಕ್ಕೇನು ಸಂಬಂಧ? ರಾಹುಲ್ ಗಾಂಧಿ ಅವರೇನು ಎಸಿಸಿ ಪ್ರೆಸಿಡೆಂಟಾ? ಇಲ್ಲ ಅವರೇನು ಸಿಗ್ನೇಚರ್ ಹಾಕಿದ್ರ? ಇಲ್ಲ ಅವರೇನು ದುಡ್ಡು ಕೊಟ್ಟಿಲ್ಲ ಅಡ್ವರ್ಟೈಸ್ಮೆಂಟ್ಗೆ? ಇಲ್ಲ ಅವ್ರದೇನೋ ಫೋಟೋ ಹಾಕಿದ್ವ ನಾವು? ಏನಿಲ್ಲ, ನಾವು ಸುಮ್ಮನೆ ಬಿಜೆಪಿ ಅವರು ಏನೋ ಹೆಸರು ಮಾಡಬೇಕು, ಒಂದಷ್ಟು ಹೆಸರು ಪ್ರಚಾರ ಮಾಡಬೇಕು ಅಂತ. ಹಂಗಾದ್ರೆ ನಾನು ಹೇಳ್ತೀನಲ್ಲ, ಈಗ ನಾ ಮಾತಾಡಕ್ ಹೋಗುದಿಲ್ಲ, ಆಮೇಲೆ ನಮ್ಮ ಮುಂದಕ್ಕೆ ಅದ್ರ ವಿಚಾರ. ಅದನ್ನೇ ನಾವು ಅದನ್ನೇ ಹಾಕಿದ್ದು, ಅವ್ರು ಏನ್ ಹೇಳಿದ್ರು ಅದನ್ನ ಪೇಪರ್ಗೆ ಹಾಕಿದ್ದ, ಅದನ್ನೇ ಹಾಕಿದ್ದ, ನಾವೇನ್ ಬೇರೆ ಏನ್ ಹಾಕಿದ್ದಿಲ್ಲ. ಏನ ಹಾಕ್ಲಿ ಬೇಕಲ್ಲ, 40% ಕಮಿಷನ್ ಹೇಳಿದವ್ರು ಹಾಕ್ಲಿ, ತೋರಿಸ್ತೀವಿ ನಾವು 40% ಎಲ್ಲೆಲ್ಲಿ ಹೋಯ್ತು ಅಂತ ನಾವು ತೋರಿಸ್ತೀವಿ. ಏನಿಲ್ಲ, ಅವರು 28 ಜನ ಲೋಕಸಭಾ ಸದಸ್ಯರು ಬಂದಿರ್ತಾರೆ, ಸಾಯಂಕಾಲ ಹೋಗ್ತಾರೆ 5 ಗಂಟೆಗೆ. ಅಷ್ಟೊಳಗೆ ನಮ್ಮ ನೂತನವಾಗಿ ಎಂಪಿಗಳು ಆಮೇಲೆ ಕ್ಯಾಂಡಿಡೇಟ್ಗಳನ್ನ ಒಂದು 10 ನಿಮಿಷ ಕಾಂಗ್ರೆಸ್ ಕಚೇರಿಗೆ ಬಂದು ಮೀಟ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಕಳಿಸಿದ್ವಿ ನಾವು. ಹೌದಪ್ಪ, ಎಲ್ಲಾ ಕ್ಯಾಂಡಿಡೇಟ್ ಬರ್ತಾರೆ ಸಾಯಂಕಾಲ, ಎಂಪಿಗಳಿಗೆಲ್ಲ ಒಂದು ಊಟ ಬೇರೆ ಕರೀತಾರೆ, ಅದು ಬೇರೆ ಇದೆ. ಸಾಯಂಕಾಲ ಎಂಪಿಸ್ ಹೋಗ್ತಾರೆ, ಅವ್ರಿಗೆಲ್ಲ ಬೆಳಗ್ಗೆ ಬೆಂಗಳೂರು ಬರೋಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದೀವಿ ಎಲ್ಲ ಎಂಪಿಸ್ಗೆ. ಬಂದಂತ ಸಂದರ್ಭದಲ್ಲಿ ಪಾಪ ಗೆದ್ದವರು ಸೋತವರು ಎಲ್ಲರನ್ನು ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು 10 ನಿಮಿಷ ಭೇಟಿ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.